ಓ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಈ ಒಂದು ವಿಡಿಯೋ ಸೀರೀಸಲ್ಲಿ ವಿವೇಕಾನಂದರ ಬೋಧನೆಗಳನ್ನು ತಗೊಂಡು ಡಿಸ್ಕಸ್ ಮಾಡ್ತಾಯಿದ್ದೀವಿ ಇದ್ದೀವಿ ಸುಮಾರು ಹದಿನೇಳು ಕ್ಲಾಸ್ಗಳನ್ನು ನಾವು ಇಲ್ಲಿ ತನಕ ಕವರ್ ಮಾಡಿದ್ವಿ ಅದರಲ್ಲಿ ಸುಮಾರು ಒಂದು ನೂರ ಐವತ್ತೆರಡು ವಿವೇಕಾನಂದರ ಹೇಳಿಕೆಗಳನ್ನು ತಗೊಂಡು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಇದರಲ್ಲಿ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡಿದ ವಿಷಯ ಏನು ಅಂತ ಹೇಳಿದರೆ ನಮ್ಮಗಳ ಭವಿಷ್ಯವನ್ನು ನಾವು ಹೇಗೆ ರೂಪಿಸ್ಕೋಬಹುದು ಅಂತ ಹೇಳಿ ಅದಕ್ಕೆ ವಿವೇಕಾನಂದ ಅದಕ್ಕೆ ಸಂಬಂಧಪಟ್ಟ ಏನು ನಮಗೆ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ನಾವು ಅದನ್ನು ತಗೊಂಡು ಡಿಸ್ಕಸ್ ಮಾಡ್ತಾ ಇಲ್ಲಿ ತುಂಬ ಸಲ ನಾವು ರಿಪೀಟ್ ಮಾಡಿರೋ ಹಾಗೆ ವಿವೇಕಾನಂದರ ದೃಷ್ಟಿನಲ್ಲಿ ಮನುಷ್ಯನ ಒಂದು ಗುರಿ ಅನ್ನೋದು ಆ ಒಂದು ಪರಿಪೂರ್ಣತೆಯನ್ನು ಪಡೆಯುವಂಥದ್ದು ಅವನು ಸಂಪೂರ್ಣ ಪರಿಶುದ್ಧನಾಗುವಂಥದ್ದು ಸಂಪೂರ್ಣ ಜ್ಞಾನವನ್ನು ಅವನು ಪಡ್ಕೊಳ್ಳುವಂಥದ್ದು ಮತ್ತು ಈ ಒಂದು ವಿಕಾಸದ ಹಾದಿನಲ್ಲಿ ಒಂದು ಜೀವಿ ಒಂದು ಶ್ರೇಷ್ಠತೆಯನ್ನು ಯಾವ ಶ್ರೇಷ್ಠತೆಯನ್ನು ಪಡಿಬೋದು ಅದನ್ನು ಪ್ರತಿಯೊಬ್ಬರನ್ನು ಕೂಡ ಪಡಿಬೇಕು ಅಂತ ಹೇಳಿ ನಾವು ಹೇಗೆ ಬುದ್ಧ ರಾಮಕೃಷ್ಣ ಪರಮಹಂಸರು ಜೀಸಸ್ ಕ್ರೈಸ್ಟ್ ಬಸವಣ್ಣ ಅವರು ಈ ಥರ ಮಹಾಪುರುಷಗಳನ್ನು ನಾವು ಹೇಗೆ ನಾವು ಆರಾಧಿಸ್ತೀವೋ ಯಾವ ಒಂದು ಕಾರಣಕ್ಕೋಸ್ಕರ ನಾವು ಅವ್ರನ್ನ ಆರಾಧಿಸ್ತೀವೋ ಯಾವ ಒಂದು ಚಾರಿತ್ರ್ಯವನ್ನು ಅವರು ಪರಿಪೂರ್ಣವಾಗಿ ಮಾಡಿಕೊಂಡಿದ್ರು ಯಾವ ಒಂದು ಹೃದಯ ಎಲ್ಲರಿಗೂ ಮಿಡಿತಾ ಇತ್ತೋ ಬೇಸಿಕಲಿ ಆ ಹೃದಯವಂತಿಕೆ ಅವರ ಒಂದು ಗುಣ ಚಾರಿತ್ರ್ಯ ಅವ್ರಿಗಿದ್ದ ಒಂದು ಜ್ಞಾನ ತಿಳುವಳಿಕೆ ಇದೆಲ್ಲ ನೋಡಿ ನಾವೇನು ಮಾಡ್ತೀವಿ ಒಬ್ಬ ಮನುಷ್ಯನನ್ನು ಮಹಾವ್ಯಕ್ತಿ ಅಂತ ನಾವು ಗುರುತಿಸ್ತೀವಿ ಸೊ ವಿವೇಕಾನಂದರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾರನ್ನ ಒಬ್ಬ ಮಹಾವ್ಯಕ್ತಿ ಅಂತ ಗುರುಸ್ತೀವಿ ಗುರುತಿಸ್ತೀವಿ ಯಾರನ್ನ ನಾವು ಪೂಜೆ ಮಾಡ್ತೀವಿ ಅದೆಲ್ಲ ಮಾಡಬೇಕು ಮಹಾವ್ಯಕ್ತಿಗಳನ್ನ ನಾವು ಗುರುತಿಸ್ಬೇಕು ಅವ್ರಿಗೆ ನಾವು ಗೌರವವನ್ನು ಕೊಡಬೇಕು ನಾವು ದೇವರು ಅಂತಲೇ ಅವ್ರನ್ನ ಪರಿಗಣಿಸ್ಬೇಕು ಅದೆಲ್ಲ ಬೇಕು ಆದರೆ ಅದ್ರ ಜೊತೆಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಆ ಪರಿಪೂರ್ಣತೆಯನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಈ ಈಜಿಪ್ಷಿಯನ್ ದೇವ್ರುಗಳೇನಿದ್ದಾರೆ ನಾವು ನಾನು ಅವ್ರನ್ನ ಪೂಜೆ ಮಾಡೋದಿಲ್ಲ ಏನಕ್ಕೆ ಅಂದರೆ ಅವ್ರು ಹೇಗೆ ಅಂದರೆ ದೇವರೇ ಬೇರೆ ನಾವೇ ಬೇರೆ ಅನ್ನೋ ಥರ ಅವರ ಒಂದು ನಂಬಿಕೆ ಸ್ವಾಮೀಜಿ ಹೇಳ್ತಾಯಿದ್ರು ನಾವು ಯಾವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಯಾರು ನಮ್ಮ ಥರನೇ ಇದ್ದಾರೋ ಬಟ್ ಯಾರು ನಮಗಿಂತ ತುಂಬ ಮೇಲ್ಮಟ್ಟಕ್ಕೆ ತಲುಪಿದಾರೋ ನಾವು ಅವ್ರನ್ನ ನಾವು ಪೂಜೆ ಮಾಡಬೇಕು ಅವ್ರನ್ನ ನಾವು ಆರಾಧಿಸಬೇಕು ಅಂದರೆ ಅವರು ನಮಗೆ ದೇವರಾಗಬೇಕು ನನ್ನ ಮತ್ತು ದೇವರ ನಡುವೆ ಇರೋಂಥ ಒಂದು ಸಂಬಂಧ ಅದು ಗುಣಗಳಲ್ಲಿ ಅಥವಾ ಒಂದು ತಾರತಮ್ಯ ಅಂದರೆ ನಾನು ಸ್ವಲ್ಪ ದೇವರಾಗಿದ್ದೀನಿ ಅವನು ಪರಿಪೂರ್ಣ ದೇವರಾಗಿದ್ದಾನೆ ಆ ಅರ್ಥದಲ್ಲಿ ಸೊ ವಿವೇಕಾನಂದರು ತುಂಬ ದೊಡ್ಡ ಜ್ಞಾನಿಯಾಗಿದ್ದರು ನಾನು ಸ್ವಲ್ಪ ಚಿಕ್ಕ ಜ್ಞಾನಿ ಆಗಿರ್ಬೋದು ಬಟ್ ನಾನು ಕೂಡ ವಿವೇಕಾನಂದರದಲ್ಲಿ ಏನು ಒಂದು ಅಂಶ ಇತ್ತು ನನ್ನಲ್ಲೂ ಕೂಡ ಇದೆ ನಾನು ಕೂಡ ಅವರ ಅಂತ್ಯಕ್ಕೆ ಹೋಗಬೇಕು ಅಂತ ಹೇಳಿ ಅದೇ ಥರ ನಾವು ಯಾರನ್ನ ಶ್ರೇಷ್ಠ ವ್ಯಕ್ತಿಗಳನ್ನ ತಗೊಂಡು ಕನ್ಸಿಡ್ರ್ ಮಾಡ್ತೀವೋ ಪ್ರತಿಯೊಬ್ಬರು ಕೂಡ ಆ ಒಂದು ಶ್ರೇಷ್ಠತೆಯನ್ನು ಅವ್ರಿಗೆ ಮಾತ್ರ ಸೀಮಿತಗೊಳಿಸ್ತೇನೆ ಬೇರೆಯವ್ರಿಗೆ ಅವರಲ್ಲಿ ಅದನ್ನು ತಗೋಬೇಕು ಅಂತ ಹೇಳಿ ಮತ್ತು ಇಲ್ಲಿ ಪರಿಪೂರ್ಣದ ಭವಿಷ್ಯದ ಒಂದು ಪರಿಪೂರ್ಣ ಕಲ್ಪನೆ ವಿವೇಕಾನಂದರು ಹೇಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಒಂದು ಶ್ರೇಷ್ಠವಾದ ಹಂತವನ್ನು ಮುಟ್ಟಬೇಕು ಅವನು ಪರಿಶುದ್ಧನಾಗಬೇಕು ಪರಿಪೂರ್ಣನಾಗಬೇಕು ಎಲ್ಲ ಜ್ಞಾನವನ್ನು ಪಡ್ಕೋಬೇಕು ಅವನು ಅವನ ಸ್ವಭಾವ ಏನು ಅಂತ ಅವನು ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಅದು ವಿವೇಕಾನಂದರು ನಮಗೆ ಕೊಡುವಂಥ ನಮ್ಮ ಒಂದು ಭವಿಷ್ಯದ ಪರಿಕಲ್ಪನೆ ಅದರಲ್ಲಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿಬಿಡತ್ತೆ ನಾವು ಪರಿಪೂರ್ಣತೆ ಪಡ್ಕೊಂಡ್ವಿ ಅಂತ ಹೇಳಿದ್ರೆ ಅದರಲ್ಲಿ ಪರಿಪೂರ್ಣತೆ ಕೆಳಗಡೆ ನಮಗೆ ಬೇಕಾಗಿರುವಂಥದ್ದೆಲ್ಲ ನಮಗೆ ಸಿಗುತ್ತೆ ಈಗ ನಾವು ಅದನ್ನು ಒಂದು ಅಧ್ಯಾಯನ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಅದು ಮುಗಿಸ್ಕೊಂಡು ಮತ್ತು ನಾವು ತೊಗೊಂಡಿದ್ದ ಅಧ್ಯಾಯ ಹೋರಾಟ ಮತ್ತು ಭರವಸೆ ಅಂತ ಹೇಳಿ ಇದರಲ್ಲಿ ವಿವೇಕಾನಂದರು ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು ನೀವು ಪರಿಪೂರ್ಣತೆಯನ್ನು ಪಡ್ಕೊಳ್ಳಿ ಪರಿಶುದ್ಧರಾಗಿ ನೀವು ದೇವರಾಗಿ ನೀವು ದೇವರೇ ಆಗಿದ್ದೀರ ಅದನ್ನು ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಮಗೆ ಬರುವಂಥ ಕಷ್ಟಗಳು ಈ ಒಂದು ಪರಿಪೂರ್ಣತೆ ದಾಟಿನಲ್ಲಿ ಹೋಗಬೇಕಾದಾಗ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾದಾಗ ಅದ್ರ ಬಗ್ಗೆ ವಿವೇಕ ಅಂದರೆ ನಮಗೆ ಕೊಡುವಂಥ ಗೈಡೆನ್ಸ್ ಈಗ ನಾವು ಅದು ಎರಡು ಪಾಯಿಂಟನ್ನು ನಾವು ಅದರಲ್ಲಿ ತೊಗೊಂಡಿದ್ವಿ ಬಹುಶಃ ಅದೆರಡು ಪಾಯಿಂಟಲ್ಲ ನನಗನ್ಸೋದೇನು ಅಂತ ಹೇಳಿದ್ರೆ ನಮ್ಮ ಮನುಷ್ಯ ಜೀವನದ ಒಂದು ಹೋರಾಟ ಏನಿದೆ ನಮ್ಮ ಪ್ರಯಾಣ ಏನಿದೆ ಅದಕ್ಕೆ ಬೇಕಾಗಿರುವಂತಹ ಸಂಪೂರ್ಣವಾದ ಸ್ಫೂರ್ತಿ ಮತ್ತು ಅದರ ಒಂದು ತಿಳುವಳಿಕೆ ಎರಡು ನಮಗೆ ಅಲ್ಲಿ ಸಿಕ್ಬಿಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಆ ಎರಡು ಪಾಯಿಂಟ್ಗಳನ್ನು ಅವರು ಜೆ ಜೆ ಗುಡ್ವಿನ್ ಅಂತ ಒಬ್ಬರು ಅವರ ಶಿಷ್ಯ ಇದ್ದರು ಅವರಿಗೆ ಒಂದು ಪತ್ರದಲ್ಲೇ ಬರ್ತಿದ್ದದು ಜೆ ಜೆ ಅವರು ವಿವೇಕಾನಂದ ಸ್ಟೆನೋಗ್ರಫರ್ ಅಂದರೆ ಅವರು ಭಾಷಣವನ್ನು ಕೊಟ್ಟಾಗ ಒಂದು ಶಾರ್ಟ್ ಹ್ಯಾಂಡಲ್ಲಿ ಅವ್ರು ಇದ್ದರು ಮೊದಲು ಅವರು ವಿವೇಕಾನಂದ್ರ ಹತ್ರ ಕೆಲಸಕ್ಕೆ ಬಂದಿದ್ದರು ಆಗಿ ಯಾವಾಗ ವಿವೇಕಾನಂದರನ್ನು ನೋಡಿದ್ರು ಅವರ ಕೆಲಸವನ್ನು ನೋಡಿದ್ರು ಆಗ ಅವರು ಸಂಪೂರ್ಣವಾಗಿ ನನಗೆ ಸಂಬಳ ಏನು ಬೇಡ ನಾನು ನಿಮ್ಮ ಶಿಷ್ಯನಾಗಿ ನಾವು ಉಚಿತವಾಗಿ ಈ ಸೇವೆಯನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನು ಅಲ್ಲಿಂದ ಅಮೆರಿಕಾದಿಂದ ಶುರುವಾಗಿ ಇಷ್ಟೊಂದು ಪ್ರವಚನಗಳಲ್ಲಿ ವಿವೇಕಾನಂದರದ್ದು ನಾವು ಏನಾದ್ರು ಡಿಸ್ಕಸ್ ಮಾಡ್ತಾಯಿದ್ರೆ ಅವರ ಆಲೋಚನೆಗಳನ್ನು ಅದಕ್ಕೆಲ್ಲ ಮೂಲ ಕಾರಣ ಗುಡ್ವಿನ್ ಅವರು ವಿವೇಕಾನಂದರೆ ಅವ್ರ ಬಗ್ಗೆ ಹೇಳ್ತಾ ಇದ್ದರು ನನ್ನ ಬಲ್ಗ ಇದ್ದ ಹಾಗೆ ಗುಡ್ವಿನ್ ಅಂತ ಹೇಳಿ ಸೊ ಅವ್ರು ಹೇಳ್ತಾರೆ ನನ್ನ ಒಂದು ಭಾಷಣಗಳಿಂದ ಮನುಕುಲಕ್ಕಿಂತ ಉಪಯೋಗ ಆಗಿದ್ದರೆ ಅದಕ್ಕೆಲ್ಲ ಜೆ ಜೆ ಗುಡ್ವಿನ್ ಅವರೇ ಕಾರಣ ಅಂತ ಅಂದ್ಬಿಟ್ಟರು ಸೊ ಜೆ ಜೆ ಗುಡ್ವಿನ್ ಅವರು ವಿವೇಕಾನಂದ ಶಿಷ್ಯರಾಗಿದ್ದರು ಒಂದು ಪತ್ರದಲ್ಲಿ ವಿವೇಕಾನಂದರು ಅವರಿಗೆ ಬರೆಯುವಂಥ ಎರಡು ಪಾಯಿಂಟ್ಸ್ ಇದು ಮೊದಲನೇದಾಗಿ ಅವ್ರು ಹೇಳಿದ್ದೇನೆ ಅಂತ ಹೇಳಿದ್ರೆ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾದಾಗ ನಾವು ಬಹಳಷ್ಟು ಪರಿಶ್ರಮ ಪಡಬೇಕಾಗತ್ತೆ ಬಹಳಷ್ಟು ಪರಿಶ್ರಮವನ್ನು ನಾವು ಬಹಳಷ್ಟು ಕಾಲ ಮಾಡಬೇಕಾಗತ್ತೆ ಮತ್ತು ಈ ಒಂದು ಮಹತ್ ಕಾರ್ಯ ಮಾಡಲಿಕ್ಕೆ ಹೋಗಿ ತುಂಬ ಜನ ಸೋತು ಹೋಗಿದ್ದಾರೆ ನಾವು ಅದರಿಂದ ನಿರಾಶರಾಗಬೇಕಾಗಿಲ್ಲ ಪ್ರಕೃತಿನಲ್ಲೇ ಈ ರೀತಿ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಕಷ್ಟಗಳು ಬರಬೇಕು ತುಂಬ ಕ್ಲಿಷ್ಟಕರವಾದ ಸನ್ನಿವೇಶಗಳು ನಮಗೆ ಎದುರಾಗಬೇಕು ಮತ್ತು ನಾವು ಪರಿಪೂರ್ಣತೆಯನ್ನು ಪಡೆಯೋಕ್ಕೆ ಹೊರಟಾಗ ಬಾಹ್ಯ ಅಡಚಣೆಗಳು ಒಂದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಂತರಂಗದಲ್ಲೇ ಇರುವಂಥ ಸಾವಿರಾರು ಕೆಟ್ಟ ಕರ್ಮಗಳು ಲೋಪದೋಷಗಳು ನಮ್ಗೆ ಗೊತ್ತಿದೆ ಆದರೆ ನಮ್ಗೆ ಗೊತ್ತಾಗ್ತಿಲ್ಲ ಅದನ್ನು ಹೇಗೆ ನಾವು ಮುಕ್ತರಾಗಬೇಕು ಅದರಿಂದ ಅಂತ ಅಂದ್ಬಿಟ್ಟು ಸೊ ನಾವು ಯಾವಾಗ ಈ ಪರಿಪೂರ್ಣತೆಯನ್ನು ಪಡಿಬೇಕು ಅಂತ ನಾವು ಹೊರಡ್ತೇವೆ ಆಗ ನಮ್ಮಲ್ಲೇ ಇರುವಂಥ ಇಷ್ಟೊಂದು ಲೋಪದೋಷಗಳು ಆಚೆ ಬರೋಕ್ಕೆ ಶುರುವಾಗತ್ತೆ ವಿವೇಕಾನಂದ್ರೆ ಹೇಳ್ತಾರೆ ಆ ಒಂದು ಆಧ್ಯಾತ್ಮಿಕ ದಾರಿನಲ್ಲಿ ನಡಿಬೇಕಾದಾಗ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಬೇಸಿಕಲಿ ಪರಿಪೂರ್ಣತೆ ಕಡೆ ಹೋಗುವಂಥದ್ದು ನಾವು ಆ ಕಡೆ ಹೊರಟಾಗ ನಮ್ಮಲ್ಲಿರುವಂಥ ಈ ಸಾವಿರಾರು ಲೋಪದೋಷಗಳೆಲ್ಲ ತುಂಬ ಹೋರಾಟ ಮಾಡುತ್ತೆ ನಮ್ಮ ಜೊತೆಯಲ್ಲಿ ನಮ್ಮನ್ನು ಆಚೆ ನಮ್ಮನ್ನು ಬಿಟ್ಟು ಆಚೆ ಹೋಗೋಕೆ ಮೊದಲು ಅಂತ ಅಂದ್ಬಿಟ್ಟು ಸೊ ಅಂದರೆ ನಾವು ಇದಕ್ಕೆ ರೆಡಿಯಾಗಿರಬೇಕು ನಾವು ಪರಿಪೂರ್ಣತೆ ಪಡ್ಕೋಬೇಕು ಅಂತ ಮನಸ್ಸು ಮಾಡಿದ ತಕ್ಷಣ ಪರಿಪೂರ್ಣತೆ ಪಡೆಯೋಕ್ಕಾಗೋದಿಲ್ಲ ಬಾಹ್ಯ ಅಡಚಣೆಗಳು ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಂತರಂಗದಿಂದಲೇ ಸಾಕಷ್ಟು ನಮಗೆ ಕನ್ಫ್ಯೂಷನ್ ಬರುತ್ತೆ ನಮ್ಮನ್ನು ನಾವು ದುರ್ಬಲ ಅಂತ ಮನ್ಸು ಹೇಳ್ತಾ ಇರುತ್ತೆ ನಾವು ಒಂಥರ ದಿಕ್ಕು ದೆಶೆ ಇಲ್ದಂಗೆ ಆಗ್ಬಿಟ್ಟಿರ್ತೀವಿ ಸೊ ವಿವೇಕಾನಂದ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಬಹಳಷ್ಟು ಕಾಲ ಬಹಳಷ್ಟು ಪರಿಶ್ರಮವನ್ನು ಪಟ್ಟೆ ಮಾತ್ರ ಈ ಒಂದು ಕಾರ್ಯವನ್ನು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಒಂದು ಶುದ್ಧವಾದ ಒಂದು ಚಾರಿತ್ರ್ಯ ಈ ರೀತಿ ಒಂದು ಆ ಮಾರ್ಗದಲ್ಲಿ ನಡೆದು ಗಾಂಧೀಜಿಯವ್ರನ್ನ ತೊಗೊಂಡ್ರೆ ಗೊತ್ತಾಗುತ್ತೆ ನಮಗೆ ಅವ್ರ ಜೀವನ ಪೂರ್ತಿ ಅವರು ಅಷ್ಟು ಕಷ್ಟಪಟ್ಟಿದ್ರು ಅವರು ಗಾಂಧೀಜಿ ಅವರು ಆಗ್ತಾನೇ ಇದ್ರು ಪ್ರತಿದಿನ ಕೂಡ ಅಂದರೆ ಆ ಮಹಾತ್ಮರಾಗೋದಕ್ಕೆ ಅವ್ರು ತುಂಬ ಪರಿಶ್ರಮ ಪಟ್ಟಿದ್ದರು ಅವರು ಅವರೇನು ಆಮೇಲೆ ದಕ್ಷಿಣ ಆಫ್ರಿಕಾಯಿಂದ ತಕ್ಷಣ ಮಹಾತ್ಮರೇನಾಗಿರಲಿಲ್ಲ ಅವರು ಆ ಒಂದು ಹಾದಿನಲ್ಲಿ ನಡೆದು ಬಹಳಷ್ಟು ಅವರೇ ಒಂದು ಎಕ್ಸ್ಪೆರಿಮೆಂಟ್ಸ್ ಅಂದರೆ ಸತ್ಯದ ಜೊತೆ ಒಂದು ಪ್ರಯೋಗಗಳನ್ನು ಮಾಡಿ ಆ ಸತ್ಯದ ದಾರಿನಲ್ಲಿ ನಡೀತಾ ಇದ್ರು ಅವರು ಪ್ರತಿಯೊಬ್ಬರು ಕೂಡ ಹೆಚ್ಚು ಕಮ್ಮಿ ಹೀಗೆ ಆಗುವಂಥದ್ದು ಹೀಗೆ ನಡೆಯುವಂಥದ್ದು ಸುವೇಖಾ ಹೇಳ್ತಾ ಇದ್ದಾರೆ ಒಂದು ಶುದ್ಧ ಚಾರಿತ್ರ್ಯವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ನಮ್ಮ ಒಂದು ಜೀವನದ ಒಂದು ಭಾಗ ಆಗಬೇಕು ಅಂದರೆ ನಾವು ಅದರಲ್ಲಿ ಸ್ಥಿತರಾಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಸಾವಿರಾರು ಸಾವಿರ ನಾವು ಇಡುತ್ತೀವಿ ಆ ಒಂದು ಪ್ರಯತ್ನದಲ್ಲಿ ಆದರೂ ನಾವು ನಿರಾಶರಾಗಬೇಕಾಗಿಲ್ಲ ಮುಂದೆ ಹೋಗೋಣ ಅಂತ ಹೇಳಿಬಿಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಪಾಯಿಂಟ್ ಹೇಳಿದ್ರು ಈ ಒಂದು ಪರಿಪೂರ್ಣತೆ ಅಂತ ಏನಿದೆ ಒಂದು ಒಳ್ಳೆಯತನ ಅಂತ ಏನಿದೆ ಅದಕ್ಕೆ ಇರುವಂಥ ದಾರಿ ತುಂಬ ದುರ್ಗಮವಾಗಿರುವಂಥದ್ದು ಕಠಿಣವಾಗಿರುವಂಥದ್ದು ನಿಜವಾಗ್ಲೂ ಈ ದಾರಿನಲ್ಲಿ ಇಷ್ಟು ಜನ ನಡೆದು ಆ ಪರಿಪೂರ್ಣತೆ ಪಡ್ಕೊಂಡಿದ್ದಾರಲ್ಲ ಅದು ದೊಡ್ಡ ಆಶ್ಚರ್ಯ ತುಂಬ ಜನ ಸೋತಿರೋದು ಅದರಲ್ಲಿ ಆಶ್ಚರ್ಯ ಅಲ್ಲ ಅಂತ ಅಂದ್ಬಿಟ್ಟು ಹೀಗೆ ತುಂಬ ಸಲ ನಮ್ಮಲ್ಲಿ ಹೇಳ್ತಾ ಇರ್ತಾರೆ ಸಾಧುಗಳೆಲ್ಲ ಕಪಟಿಗಳು ಅಂತ ಅಂದ್ಬಿಟ್ಟು ಅಂದರೆ ಒಂದಿಬ್ಬರು ಜನ ಬಿದ್ದಿರ್ಬೋದು ಹಂಗನ್ಬಿಟ್ಟು ಇಡೀ ನಾವು ಆ ಒಂದು ಆದರ್ಶ ಏನಿದೆ ಸನ್ಯಾಸದ ಆದರ್ಶ ಏನಿದೆ ಯಾವುದ್ರೂ ನಮ್ಮ ವಿವೇಕಾನಂದರು ಶಂಕರಾಚಾರ್ಯರು ರಾಮಾನುಜರು ಇಂಥ ಸಾ ಸಾವಿರಾರು ಸಾಧುಗಳು ಆ ಮಾರ್ಗದಲ್ಲಿ ನಡೆದು ನಮಗೆ ದಾರಿ ತೋರಿಸಿದ್ದಾರೆ ಅದು ನಮಗೆ ಆಶ್ಚರ್ಯ ಯಾರೋ ಒಂದು ಇಬ್ಬರು ಬಿದ್ದೋಗಿಬಿಟ್ಟಿದ್ದಾರೆ ಆ ದಾರಿನಲ್ಲಿ ನಡಿಬೇಕಾದ ಅನ್ನೋದು ನಮಗೆ ದುಡಿಶೆ ಆಗಬಾರ್ದದು ಸೊ ವಿವೇಕಾನಂದರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಈ ಒಂದು ಮಾರ್ಗದಲ್ಲಿ ನಡೆದು ಈ ಕಠಿಣ ಮಾರ್ಗದಲ್ಲಿ ಇಷ್ಟು ಜನ ಒಂದು ಪರಿಪೂರ್ಣತೆಯನ್ನು ಪಡ್ಕೊಂಡಿದ್ದಾರಲ್ಲ ಅದು ದೊಡ್ಡದು ದೊಡ್ಡ ಒಂದು ಆಶ್ಚರ್ಯಕರವಾದ ವಿಷಯ ಇಷ್ಟೊಂದು ಜನ ಸೋತಿರೋದು ನಮಗೆ ಆಶ್ಚರ್ಯ ಆಗಬಾರ್ದು ಅಂತ ಸೊ ನಾವಿಲ್ಲಿ ಎರಡು ಪಾಯಿಂಟ್ಗಳನ್ನು ಕವರ್ ಮಾಡಿದ್ವಿ ಇವತ್ತು ನಾವು ಕಂಟಿನ್ಯೂ ಮಾಡೋಣ ಇಲ್ಲಿ ಮೂರನೇ ಪಾಯಿಂಟಲ್ಲಿ ಅವರು ಹೇಳ್ತಾ ಇದ್ದಾರೆ ಮೇ ದ ಬ್ಲೌಸ್ ಯು ಹ್ಯಾವ್ ರಿಸೀವ್ಡ್ ಡ್ರಾ ಯು ಕ್ಲೋಸರ್ ಟು ದಟ್ ಬೀಯಿಂಗ್ ಹೂ ಇಸ್ ದ ಓನ್ಲಿ ಒನ್ ಟು ಬಿ ಲವ್ಡ್ ಹಿಯರ್ ಆ್ಯಂಡ್ ಹಿಯರ್ ಆಫ್ಟರ್ ಸೋ ದಟ್ ಯು ಮೇ ರಿಯಲೈಸ್ ಹಿಮ್ ಇನ್ ಎವ್ರಿಥಿಂಗ್ ಪಾಸ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಫೈಂಡ್ ಎವ್ರಿಥಿಂಗ್ ಪ್ರೆಸೆಂಟ್ ಆರ್ ಲಾಸ್ಟ್ ಇನ್ ಹಿಮ್ ಆ್ಯಂಡ್ ಹಿಮ್ ಅಲೋನ್ ಅಮೆನ್ ಅಂತ ಹೇಳಿ ಹಾಂ ನಾವು ರೆಫರ್ ಮಾಡ್ತಿರೋ ಪುಸ್ತಕ ಬಿ ಒನ್ ವಿತ್ ಕೋಡ್ ಇದರಲ್ಲಿ ಎರಡನೇ ಚಾಪ್ಟರು ಅದರಲ್ಲಿ ಮೂರನೇ ಪಾಯಿಂಟ್ನ ತೊಗೊಂಡಿರೋದು ಇವಾಗ ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಎಷ್ಟೊಂದು ಸಲ ನಮಗೆ ಜೀವನದಲ್ಲಿ ಒಡೆತಗಳು ಬಿದ್ದಾಗ ಸಂಕಷ್ಟಗಳು ಒದಗಿದಾಗ ಏನಾಗಬೇಕು ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಹತ್ರ ಆಗಬೇಕು ಅಂತ ಅಂದ್ಬಿಟ್ಟು ಕುಂತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಂತೆ ಕೃಷ್ಣನಿಗೆ ನಂಗೆ ಕಷ್ಟಗಳನ್ನ ಜಾಸ್ತಿ ಕೊಡು ಅಂತ ಅಂದ್ಬಿಟ್ಟು ಕಷ್ಟಗಳನ್ನು ಕೊಟ್ಟರೆ ನಾನು ಭಗವಂತನನ್ನು ನೆನೆಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಶಾರದಾ ಮಾತಿಯವರು ಹೇಳ್ತಾಯಿದ್ರು ಕಷ್ಟಗಳು ಭಗವಂತನ ಒಂದು ಕೃಪೆ ಅಂತ ಅಂದ್ಬಿಟ್ಟು ನಾವು ಅದ್ರ ಮೂಲಕ ಅವನಿಗೆ ಹತ್ರ ಆಗ್ತೀವಂತೆ ಸೊ ಇದ್ದಾರೆ ಇಲ್ಲಿ ವಿವೇಕಾನಂದರು ನಿನಗೆ ಆಗಿರೋ ಕಷ್ಟಗಳು ಬಂದಿರೋ ಒಂದು ಪೆಟ್ಟುಗಳು ಜೀವನದಲ್ಲಿ ಅದು ನಿನ್ನ ಭಗವಂತನಿಗೆ ಹತ್ತಿರವಾಗಿ ಮಾಡಲಿ ಯಾರನ್ನು ನಾವು ಇಹ ಮತ್ತು ಪರ ಎರಡರಲ್ಲೂ ಪ್ರೀತಿಸಬೇಕೋ ಮತ್ತು ನಮ್ಮ ಭೂತ ಭವಿಷ್ಯ ವರ್ತಮಾನ ಮೂರು ಕಡೆ ಕೂಡ ನಾವು ಈ ಒಂದು ಜಗತ್ತೇ ಅವನಲ್ಲಿದೆ ಭೂತ ಕೂಡ ಅವನಲ್ಲಿತ್ತು ಭವಿಷ್ಯತ್ತು ಕೂಡ ಅವನಲ್ಲೇ ಇರುತ್ತೆ ವರ್ತಮಾನ ಕೂಡ ಅವನಲ್ಲೇ ಇದೆ ನಾವು ಇದನ್ನು ಕಂಡುಕೊಳ್ಳೋಣ ಸೊ ಅವನಲ್ಲೇ ಮಾತ್ರ ಇರುವಂಥದ್ದು ಆ ಒಂದು ಭಗವಂತನಿಗೆ ನಾವು ಹತ್ತಿರ ಆಗೋಣ ಈ ಕಷ್ಟಗಳು ಬಂದಾಗ ನಾವು ಭಗವಂತನಿಂದ ದೂರ ಆಗೋದಲ್ಲ ಅವನಿಗೆ ಹತ್ತಿರ ಆಗೋಣ ಅಂತ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸಸ್ ಆರ್ ಗ್ಯಾದರಿಂಗ್ ಎ ಬಿಟ್ ತಿಕ್ ಅರೌಂಡ್ ಯು ಐ ಆಮ್ ಶ್ಯೂರ್ ದೆ ವಿಲ್ ಲಿಫ್ಟ್ ಮೆನಿ ಎ ವೀಲ್ ಮೋರ್ ಅಂತ ಹೇಳಿ ಅಂದರೆ ನಮಗೆ ತುಂಬ ಅನುಭವಗಳು ನಿನಗೆ ಆಗ್ತಾಯಿದೆ ಜೀವನದಲ್ಲಿ ಕಷ್ಟಕರವಾದ ಅನುಭವಗಳು ಈ ಅನುಭವಗಳಿಂದ ಏನಾಗುತ್ತೆ ಅಂತ ಹೇಳಿದರೆ ನಿನ್ನ ಕಣ್ಣು ಮುಂದೆ ಏನೋ ಒಂದು ಒಂದು ವೀಲ್ ಅಂತ ಹೇಳಿದ್ರೆ ಒಂದು ತೆರೆ ಬಂದಿದೆ ಅದನ್ನು ತೆರೆನ ಆ ಕಡೆ ಸರಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಕಷ್ಟಗಳು ಬಂದಾಗ ನಮಗೆ ಸತ್ಯದ ಒಂದು ದರ್ಶನ ಆಗುತ್ತೆ ಅಂತ ಹೇಳಿ ಆಮೇಲೆ ಹೇಳ್ತಾ ಇದ್ದಾರೆ ಡು ನಾಟ್ ಬಿ ಆ್ಯಂಕ್ಷಿಯಸ್ ಡು ನಾಟ್ ಬಿ ಇನ್ ಎ ಹರಿ ಸ್ಲೋ ಪರ್ಸಿಸ್ಟೆಂಟ್ ಆ್ಯಂಡ್ ಸೈಲೆಂಟ್ ವರ್ಕ್ ಡಸ್ ಎವ್ರಿಥಿಂಗ್ ಅಂತ ಹೇಳಿ ಉದ್ವೇಗಕ್ಕೆ ಒಳಗಾಗಬೇಡ ಆತರಾತರವಾಗಿ ಮಾಡಲಿಕ್ಕೆ ಹೋಗಬೇಡ ನಿಧಾನವಾಗಿ ಸತತವಾಗಿ ಪರಿಶ್ರಮ ಮತ್ತು ಒಂದು ನಿಶ್ಶಬ್ದವಾಗಿ ಅಂದರೆ ತುಂಬ ಗಲಾಟೆ ಮಾಡಿದನೇ ಕೆಲಸ ಮಾಡುವಂಥದ್ದು ಅದ್ರ ಬಗ್ಗೆ ಸಮೂ ಗಮನ ಆದ್ರ ಮೇಲೆ ನಡೆಸಿ ಕೆಲಸ ಮಾಡುವಂಥದ್ದು ಆ ರೀತಿ ಮಾಡಿದಾಗ ನಾವು ಒಳ್ಳೆ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಆಮೇಲೆ ಹೇಳ್ದಾದರೆ ಡೋಂಟ್ ಈಲ್ ಟು ಸಾರೋ ಎವ್ರಿಥಿಂಗ್ ಈಸ್ ಇನ್ ಗಾಡ್ಸ್ ಹ್ಯಾಂಡ್ಸ್ ಅಂತ ಹೇಳಿ ನೀವು ದುಃಖಕ್ಕೆ ತುಂಬ ಒಳಗಾಗಕ್ಕೆ ಹೋಗಬೇಡಿ ಪ್ರತಿಯೊಂದು ಕೂಡ ಭಗವಂತನ ಕೈನಲ್ಲಿ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ ಐ ಫರ್ವೆಂಟ್ಲಿ ವಿಶ್ ನೋ ಮಿಸರಿ ಎವರ್ ಕೇಮ್ ನಿಯರ್ ಎನಿವನ್ ಯಟ್ ಇಟ್ ಈಸ್ ದಟ್ ಅಲೋನ್ ದಟ್ ಅಸ್ ಆ್ಯನ್ ಇನ್ಸೈಟ್ ಇನ್ ಟು ದ ಡೆಪ್ತ್ಸ್ ಆಫ್ ಅವರ್ ಲೈಫ್ಸ್ ಡಸ್ ಇಟ್ ನಾಟ್ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾವ ಮನುಷ್ಯರಿಗೂ ಈ ದುಃಖ ಅನ್ನೋದು ಬರದೇ ಇರಲಿ ಅಂತ ಅಂದ್ಬಿಟ್ಟು ಆದರೂ ಕೂಡ ಸತ್ಯವಾಗಲೂ ಹೇಳಬೇಕು ಅಂತ ಹೇಳಿದ್ರೆ ಈ ದುಃಖಗಳೇನೆ ನಮ್ಮ ಜೀವನದ ಒಂದು ಆಳಕ್ಕೆ ನಮ್ಮನ್ನು ಹೋಗೋ ಥರ ನಮಗೆ ಪ್ರೇರೇಪಣೆ ಕೊಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿತ್ತು ಅಂದರೆ ನಾವೇನು ಮಾಡ್ತೀವಿ ಆಟ ಆಡ್ಕೊಂಡು ಆರಾಮಾಗಿ ಎದ್ಬಿಡ್ತೀವಿ ಈ ದುಃಖಗಳು ಬಂದಾಗ ಮನೇಲಿ ಯಾರೋ ತೀರೋದಾಗ ನಮ್ಮ ಕಷ್ಟಗಳು ಒದಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಜೀವನದ ಆಳಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಬೇಕಾರೆ ಹೇಳ್ತಾ ಇದ್ದಾರೆ ದುಃಖ ಯಾರಿಗೂ ಬರೋದು ಬೇಡ ಅಂತ ನನ್ನ ಪ್ರಾರ್ಥನೆ ಏನೋ ಇದೆ ಬಟ್ ನಿಜವಾಗ್ಲೂ ಆ ದುಃಖಗಳು ಬಂದಾಗಲೇ ನಮಗೆ ಜೀವನದ ಒಂದು ಅಂತರಾಳ ಏನಿದೆ ಅದು ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದ್ದಾರೆ ಇನ್ ಅವರ್ ಮೊಮೆಂಟ್ಸ್ ಆಫ್ ಆ್ಯಂಗ್ವಿಷ್ ಗೇಟ್ಸ್ ಬಾರ್ಡ್ ಫಾರ್ ಎವರ್ ಸೀಮ್ ಟು ಓಪನ್ ಆ್ಯಂಡ್ ಲೆಟ್ ಇನ್ ಮೆನಿ ಎ ಫ್ಲಡ್ ಆಫ್ ಲೈಟ್ ಅಂತ ಹೇಳಿ ನಮಗೆ ತುಂಬ ದುಃಖ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ಯಾವ ಒಂದು ಬಾಗಿಲು ಯಾವತ್ತೂ ಮುಚ್ಚೋಗಿತ್ತು ಅಂತ ನಮ್ಗೆ ಅನ್ನಿಸ್ತಾ ಇತ್ತೋ ಆ ಬಾಗಿಲು ಆವಾಗ ತೆಗೆದು ನಮಗೆ ಅದ್ರ ಮೂಲಕ ಬೆಳಕು ಬರುತ್ತೆ ಅಂತ ಅಂದ್ಬಿಟ್ರು ಅದನ್ನು ನಾವು ತುಂಬ ರೀತಿ ಅರ್ಥ ಮಾಡ್ಕೋಬೋದು ನನ್ನ ಒಂದು ವೈಯಕ್ತಿಕ ಅನುಭವ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತಂದೆ ಆಫ್ ಅಫ್ಕೋರ್ಸ್ ಇದು ತುಂಬ ಕಷ್ಟ ಆಗುತ್ತೆ ಆ ಒಂದು ಪರಿಸ್ಥಿತಿ ನಮ್ಮನ್ನ ನಾವು ಫೇಸ್ ಮಾಡುವಂಥದ್ದು ಬಟ್ ಆ ಕ್ಷಣ ನಿಜವಾಗಲೂ ಒಂದು ಸ್ವಲ್ಪ ದಿನ ಆದರೂ ಕೂಡ ನಮಗೆ ಈ ಒಂದು ಜಗತ್ತಿನ ಹಿಂದೆ ಏನಿದೆ ಸತ್ಯ ಏನಿದೆ ಕೃಷ್ಣ ಯಾವುದನ್ನು ಗೀತಿನಲ್ಲಿ ಹೇಳಿದ್ದ ಅವ್ಯಕ್ತ ಭೂತ ನೀ ವ್ಯಕ್ತ ಮಧ್ಯ ಭಾರತ ಅವ್ಯಕ್ತ ನಿಧಾನಿಯೇವ ತತ್ರಕಾಪರಿ ದೇವನ ಅಂತ ಹೇಳಿ ತುಂಬ ಸಲ ಅದನ್ನು ನಾನು ಕೇಳ್ಕೊಂಡಿದ್ದೆ ಅವ್ನು ಚಾಂಟಿಂಗ್ ಮಾಡಿದ್ದೆ ಮಂತ್ರ ನನ್ನ ಒಂದು ಶ್ಲೋಕನ ಅವನು ಹೇಳ್ತಾನೆ ಅಲ್ಲಿ ಈ ಜೀವಿಗಳು ಮೊದಲು ಕಾಣಿಸ್ತಾ ಇರಲಿಲ್ಲ ಅಂದರೆ ಅವ್ರು ಹುಟ್ಟೋಕೆ ಮೊದಲು ಅವ್ರು ಕಾಣಿಸ್ತಾ ಇರಲಿಲ್ಲ ಮಧ್ಯದಲ್ಲಿ ಅಂದರೆ ಅವರು ಜೀವಿಸ್ಬೇಕಾದ್ರೆ ಕಾಣಿಸ್ತಾರೆ ಮತ್ತು ಅವ್ರ ದೇಹ ತ್ಯಾಗ ಮರಣ ಆದಮೇಲೆ ಕಾಣಿಸೋದಿಲ್ಲ ಅದರಲ್ಲಿ ನೀನು ಯಾಕೆ ದುಃಖ ಪಡ್ತಿ ಅದಕ್ಕೋಸ್ಕರ ಅಂತ ಅಂದ್ಬಿಟ್ರು ತುಂಬ ಸಲ ಅದನ್ನು ನಾನು ಹೇಳಿದ್ದೀನಿ ಆ ಮಂತ್ರ ಶ್ಲೋಕವನ್ನು ಬಟ್ ಅವಾಗ ಆ ಒಂದು ಕ್ಷಣ ನಮ್ಮ ತಂದೆಯವ್ರ ದೇಹನ ನಾವು ನಾವು ಚಿತಾಭಸ್ಮ ಕೊಟ್ಟ ಆದಮೇಲೆ ನೆಕ್ಸ್ಟ್ ಡೇ ಸೊ ಹಿಂದಿನ ದಿನ ಅವ್ರ ದೇಹನ ನೋಡಿದ್ದೆ ಇವತ್ತಿಂದ ದೇಹ ಕಾಣಿಸೋದಿಲ್ಲ ಸೊ ಆ ಒಂದು ಸೈಕಲ್ ಮುಂದೆನೇ ಬರುತ್ತೆ ಅವ್ಯಕ್ತ ದಿನಿ ಭೂತಾನಿ ಅವ್ರು ಹುಟ್ಟೋಕ್ಕೆ ಮೊದಲು ಅವರು ಇರಲಿ ಅವ್ರ ದೇಹ ಬಂದಿರಲಿಲ್ಲ ವ್ಯಕ್ತ ಮಧ್ಯಾಹ್ನಿ ಅವರು ಹುಟ್ಟಿ ಬದುಕಿರೋ ತನಕ ಆ ಒಂದು ದೇಹ ಕಾಣಿಸ್ತಾ ಇತ್ತು ಅವ್ಯಕ್ತ ನಿಧಾನ ನೀವ ದೇಹ ತ್ಯಾಗ ಮಾಡಿದ್ಮೇಲೆ ನಮ್ಗೆ ಕಾಣಿಸೋದಿಲ್ಲ ಅದು ಸೊ ನೋಡಿ ಆ ಒಂದು ತುಂಬ ಕಷ್ಟಕರವಾದ ಪರಿಸ್ಥಿತಿನೇ ಆಗಿರುತ್ತೆ ಯಾರಾದರೂ ಮನೆ ದೇಹ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದರೆ ಆದರೆ ಆ ಕ್ಷಣದಲ್ಲಿ ನಮಗೆ ಒಂದು ಬೆಳಕು ಕೂಡ ಬರುತ್ತೆ ಸತ್ಯ ಇದು ಯಾರೂ ಕೂಡ ಬದ್ ಯಾವಾಗಲೂ ಆಗೋದಿಲ್ಲ ಈ ಕೊರೋನಾ ಬಂದು ಯಾವಾಗ ಯಾರು ಸಾಯ್ತಾರೆ ನಮಗೆ ಯಾರು ಗೊತ್ತೇ ಇರಲಿಲ್ಲ ನಾವು ಎಷ್ಟೊಂದು ಮಾತಾಡ್ಬೋದು ಎಲ್ಲ ಮರ್ತು ಹೋಗ್ಬೋದು ಬಟ್ ಸಾವು ಅಂತ ಬಂದೇ ಬರುತ್ತೆ ಒಂದು ದಿನ ನಮ್ಮ ಕಣ್ಣು ತರಿಸುತ್ತೆ ಆವತ್ತದ್ದು ಸೊ ಸತ್ಯ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಫೇಸ್ ಮಾಡಲೇಬೇಕು ನಾವು ಜನನ ಮರಣಗಳ ಸತ್ಯ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಜ್ಞಾನ ಪಡ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದು ಸೊ ಆಬ್ವಿಯಸ್ ಒಬ್ಬನಿಗೆ ಓದಕ್ಕೆ ಬರೀ ಬರಲ್ಲ ಅಂದರೆ ಅವನು ಅಜ್ಞಾನಿ ಅಂತ ಹೇಳ್ತೀವಿ ಓಕೆ ಅವ್ನು ಓದಕ್ಕೆ ಬರೋಕ್ಕೆ ಬರದೇ ಇದ್ರು ಕೂಡ ಅವ್ನು ಜೀವನ ಮಾಡ್ಬೋದು ಬಟ್ ನಾವು ಸತ್ ಜೀವನ ಸತ್ಯ ಅಂದರೆ ನಾವು ಒಂದಿನ ಸಾಯ್ತೀವಿ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ಎಷ್ಟು ದೊಡ್ಡ ಜ್ಞಾನಿಗಳಾಗಿರಬೇಕು ಅದಕ್ಕೆ ಮಹಾವ್ಯಕ್ತಿಗಳಲ್ಲ ಏನು ಮಾಡ್ತಾಯಿದ್ರು ಈ ಒಂದು ಜನನ ಮರಣಗಳ ಒಂದು ಆಟ ಏನಿದೆ ಅದನ್ನು ಇದ್ದರು ಅವರು ಅದಕ್ಕೆ ವಿವೇಕ ಅಂದರೆ ಇದ್ದಾರೆ ಈ ಒಂದು ದುಃಖಕರವಾದ ಸನ್ನಿವೇಶಗಳಲ್ಲಿ ಯಾವ ಬಾಗಿಲುಗಳು ಯಾವತ್ತು ಮುಚ್ಚೋಗಿದೆ ಅಂತ ನಮಗೆ ಅನ್ನಿಸ್ತಾ ಇತ್ತೋ ಅವು ತೆಗೆದುಬಿಟ್ಟು ನಮಗೆ ಒಂದು ಜ್ಞಾನದ ಬೆಳಕನ್ನು ಕೊಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ ದ ವರ್ಲ್ಡ್ ಕೆನಾಟ್ ಟಚ್ ಅವರ್ ಸೋಲ್ಸ್ ಇಫ್ ಯು ವಾಂಟ್ ಇವನ್ ಇಫ್ ದ ಬಾಡಿ ಬಿ ಟಾರ್ನ್ ಆ್ಯಂಡ್ ಬ್ಲೀಡಿಂಗ್ ಯು ಮೇ ಎಂಜಾಯ್ ದ ಗ್ರೇಟೆಸ್ಟ್ ಪೀಸ್ ಇನ್ ಯುವರ್ ಮೈಂಡ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಜಗತ್ತಲ್ಲಿ ಎಷ್ಟೇ ದುಃಖ ಆಗಲಿ ಕಷ್ಟ ಆಗಲಿ ಎಷ್ಟೇ ಬಡೆತಗಳು ನಮಗೆ ಬೀಳಲಿ ಅದು ಯಾವುದೂ ಕೂಡ ನಮ್ಮ ಆತ್ಮವನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ನಿಜವಾಗಲೂ ನಿಮ್ಮ ದೇಹ ಏನಾದರೂ ಕತ್ತರಿಸಿ ರಕ್ತ ಸುರಿತಾ ಇದ್ದರೂ ಕೂಡ ನೀವು ಮನಸ್ಸಿನಲ್ಲಿ ಶಾಂತಿಯನ್ನು ಅನುಭವಿಸ್ಬೋದು ಯಾವಾಗ ಅಂದರೆ ನಾವು ಒಂದು ಆತ್ಮದ ಒಂದು ಜ್ಞಾನವನ್ನು ಪಡ್ಕೊಂಡಾಗ ನಾವು ಅದನ್ನು ಅನುಭವಿಸ್ಬೋದು ಅಂತ ಹೇಳಿ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡ್ತೀವಿ ಸ್ವಾಮಿ ತುರ್ಯಾನಂದ ಜಿ ಅಂತ ಇದ್ದರು ಅವರಿಗೆ ಒಂದು ಆಪ್ರೇಷನ್ ಮಾಡಬೇಕಾಗಿತ್ತು ಅವರು ದೊಡ್ಡ ಆತ್ಮಜ್ಞಾನಿಗಳು ವಿವೇಕಾನಂದರ ಸಹೋದರ ಸನ್ಯಾಸಿ ಅಂದರೆ ರಾಮಕೃಷ್ಣ ಪರಮಹಂಸರ ನಿರಶಿಷ್ಯರವರು ಕೂಡ ಅವರು ಯಾವುದೇ ಒಂದು ಕ್ಲೋರೋಫಾರ್ಮ್ನ ತಗೊಳ್ದೇನೆ ಅನಸ್ತೇಶ್ಯ ಕೊಡ್ತಾರಲ್ಲ ಆಪ್ರೇಷನ್ ಮಾಡಬೇಕಾದ್ರೆ ನೋವಾಗಬಾರ್ದು ಅಂತ ಹೇಳಿ ಅದನ್ನು ತಗೊಳ್ಳ್ದೇನೆ ಅವ್ರು ಹಾಗೆ ಆಪ್ರೇಷನ್ ಮಾಡಿಸ್ಕೊಂಡ್ರು ಅಂದರೆ ಕೂಯ್ದು ಆಪ್ರೇಷನ್ ಮಾಡ್ತಾರೆ ಅಂದರೆ ಯಾರಿಗೆ ಒಂದು ಆತ್ಮಜ್ಞಾನ ಬಂದಿರುತ್ತೆ ಅವರ ದೇಹವನ್ನು ನಾವು ಕೂಯಿದ್ರೂ ಕೂಡ ರಕ್ತ ಹರಿತಾ ಇದ್ದರೂ ಕೂಡ ಅವ್ರಿಗೆ ಅವರ ಮನಸ್ಸಿನಲ್ಲಿ ಆನಂದವನ್ನು ಪಡಿತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅದು ನಿಜವಾದ ಆತ್ಮಜ್ಞಾನ ನಾವು ದೇಹ ಅಲ್ಲ ಮನಸ್ಸಲ್ಲ ಅಂತ ನಾವು ಹೇಳ್ಬೋದು ಬಟ್ ನಿಜವಾಗ್ಲೂ ನಾವು ಆತ್ಮಜ್ಞಾನ ಪಡ್ಕೊಂಡಾಗ ದೇಹವನ್ನು ಕತ್ತರಿಸಿದ್ರು ಕೂಡ ನನಗೆ ಏನೂ ಆಗೋದಿಲ್ಲ ಅಂತ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಆಮೇಲೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಐ ನೆವರ್ ಸಾಯ್ ಎ ಮ್ಯಾನ್ ಹೂ ಕೊಡ್ ಸ್ಯಾಟಿಸ್ಫೈ ಎವ್ರಿ ಒನ್ ನಾರ್ ಕ್ಯಾನ್ ಎನಿ ಒನ್ ಹೂ ಹ್ಯಾಸ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸಸ್ ಪಾಸಿಬಲಿ ಸ್ಯಾಟಿಸ್ಫೈ ಆಲ್ ಅಂತ ಹೇಳಿ ಇದೊಂದು ನಮ್ಮ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು ಎಲ್ಲರೂ ಕೂಡ ನಾವು ಖುಷಿ ಕೊಡೋಕ್ಕಾಗುತ್ತಾ ಎಲ್ಲರಿಗೂ ನಾವು ಸಮಾಧಾನ ಪಡ್ಸೋಕ್ಕಾಗುತ್ತಾ ಅವು ಏನು ಮಾಡಿದ್ರೂ ಒಬ್ರಲ್ಲೋ ಒಬ್ರಿಗೆ ಬೇಜಾರಾಗುತ್ತೆ ಅದಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ನಾನು ಇಲ್ಲಿ ತನಕ ಯಾವ ವ್ಯಕ್ತಿ ಕೂಡ ನೋಡೋಕ್ಕಾಗಿಲ್ಲ ಯಾರು ಎಲ್ಲರನ್ನೂ ಕೂಡ ಖುಷಿಪಡಿಸ್ತಾನಂಥ ವ್ಯಕ್ತಿನ ನಿಜವಾಗ್ಲೂ ತುಂಬ ಕೆಲಸಗಳನ್ನು ಮಾಡೋನು ತುಂಬ ಕಡೆ ಓಡಾಡೋಂಥವನು ಅವನು ಎಲ್ಲರನ್ನು ಕೂಡ ಸಮಾಧಾನ ಪಡಿಸಲಿಕ್ಕೆ ಆಗೋದಿಲ್ಲ ಯಾರು ಒಬ್ಬರು ಬೇಜಾರಾಗುತ್ತೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಆ ವಿಷಯದಲ್ಲಿ ನಮಗೆ ಏನು ಸರಿ ಅನ್ನಿಸುತ್ತೋ ನಾವು ಮಾಡಬೇಕು ಕೆಲವರಿಗೆ ಅದು ಒಪ್ಪಿಗೆ ಆಗ್ಬೋದು ಕೆಲವ್ರು ಒಪ್ಪಿಗೆ ಆಗದೇ ಇರ್ಬೋದು ಅದು ನಮ್ಮ ಕೈನಲ್ಲಿ ಇರೋದಿಲ್ಲ ಅಂಥೇಳಿ ಈ ಒಂದು ಅಧ್ಯಾಯ ಸಂಪೂರ್ಣವಾಗಿ ಹೋರಾಟ ಮತ್ತು ಭರವಸೆ ಅಂತ ಹೇಳಿ ನಮ್ಮ ಕಷ್ಟಗಳಾದಾಗ ನಾವು ವಿವೇಕಾನಂದರದ್ದು ಸ್ಫೂರ್ತಿಯನ್ನು ಹೇಗೆ ಪಡ್ಕೋಬೋದು ಅಂತ ಹೇಳಿ ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸೋಣ ಮತ್ತು ನಾವು ಮುಂದೆ ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ನಮಸ್ಕಾರ